ಅಪರಿಚಿತ ವ್ಯಕ್ತಿಯನ್ನ ಚಾಕುವಿನಿಂದ ಇರಿದು ಕೊಲೆಗೈದಿರುವ ಘಟನೆ ನ ದೊಡ್ಡ ಕೆರೆಯಲ್ಲಿ ನಡೆದಿದೆ ಅಪರಿಚಿತನ ಮೈ ಮೇಲೆ ನೀಲಿ ಬಣ್ಣದ ಅಂಡ್ರವೇರ್ ಮತ್ತು ಮಹಿಳೆಯ ನೀಲಿ ಬಣ್ಣದ ವೇಲ್ ಬಿಟ್ರೆ ಏನೂ ಇಲ್ಲದಿರುವ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಬಿದಿರಿನ ಪೊದೆಯಲ್ಲಿ ಕಂಡು ಬಂದಿದ್ದು ಅಣಬೆ ಹುಡುಕಲು ಬಂದಿದ್ದ ಆನೇಕಲ್ ಅನಂತರಾಮ್ ಎಂಬುವವರಿಗೆ ರಕ್ತದ ಮಡುವಿನಲ್ಲಿ ಶವ ಕಂಡಿದ್ದು ಆನೇಕಲ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ ಕೆರೆಯಲ್ಲಿ ದನ ಮೇಯಿಸುತ್ತಾ ಇದ್ದ ನಾಗರಾಜ್ ಹೇಳುವಂತೆ ಮಧ್ಯಾಹ್ನ ಅರಬೆತ್ತಲೆಯಾಗಿಯೇ ಯುವಕ ಓರುವ ಮಗು ಮತ್ತು ಯುವತಿಯೊಂದಿಗೆ ಕೆರೆಯಲ್ಲಿ ಓಡಾಡಿಕೊಂಡಿದ್ರು ಆನಂತರ ಕೆರೆಯ ದಡಕ್ಕೆ ಬಿದಿರು ಪೊದೆಗಳತ್ತ ತೆರಳಿದ್ರು ಎಂದು ತಿಳಿಸಿದ್ದಾರೆ ಮೂವತ್ತೈದು ವರ್ಷದ ವಯಸ್ಸಿನಲ್ಲಿರುವ ಯುವಕನ ಕತ್ತು ಎದೆ ಮತ್ತು ಕೊರಳಿನ ಹಿಂಬದಿ ಚಾಕುವಿನಿಂದ ಇರಿದಿರುವ ಕುರುಹುಗಳಿದ್ದು ರಕ್ತ ಹರಿದಿದೆ ಕೆರೆಯಲ್ಲಿ ಓಡಾಡ್ತಾ ಇರುವ ಅದನ್ನು ಒಂದು ಸ್ವಲ್ಪ ದೂರದಿಂದ ನೋಡ್ಬಿಟ್ಟು ಆನೆಕಲ್ ಟೇಷನ್ಗೆ ಇನ್ಫಾರ್ಮ್ ಮಾಡಿದೆ ಚಂದ್ರಶೇಖರ್ ಪಿ ಎಸ್ ಎರೋರಿಗೆ ಅವ್ರು ಏನು ಮಾಡಿದ್ರು ತಿಮ್ಮರಾಜು ರಾಜು ಸಾರನ್ನ ನಾಗರಾಜು ಸಾರನ್ನ ಕಳಿಸಿದ್ರು ಅವ್ರು ಬದುಕಿದ್ದಾರ ಇಲ್ಲ ಸತ್ತಿದ್ದಾರ ಗೊತ್ತಿಲ್ಲ ದೂರದಿಂದ ನೋಡಿದ್ರೆ ಮೈಯೆಲ್ಲ ಬ್ಲಡ್ ಆಗಿತ್ತು ಮೃತ ವ್ಯಕ್ತಿ ಡ್ರಿಂಕ್ಸ್ ಮಾಡಿದ್ದಾನೆ ಅರ್ಧ ಲೋಟ ಡ್ರಿಂಕ್ಸ್ ಇದೆ ಆ ಮೃತ ವ್ಯಕ್ತಿ ಮೇಲೆ ಅಂಡರ್ವೇರ್ ಇದೆ ಒಂದು ಎಲ್ಲ ಬ್ಲೂ ಕಲರ್ ವೇಲ್ ಇದೆ ಪ್ಲಾಸ್ಟಿಕ್ ಕವರ್ ನಲ್ಲಿ ನೀರಿನ ಬಾಟಲ್ ಗ್ಲಾಸ್ ನಲ್ಲಿ ಅರ್ಧ ಮದ್ಯ ದೇಹದ ಪಕ್ಕದಲ್ಲಿತ್ತು ಕೊಲೆಯಾದವನ ಪತ್ತೆಗೆ ಬಲೆ ಬೀಸಿರುವ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣ ನೇತೃತ್ವದ ತಂಡ ಪ್ರಕರಣ ಸಂಬಂಧ ದೂರು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಒಂದು ಲೇಡೀಸು ಒಂದು ಮಗು ಆಮೇಲೆ ಈ ಹುಡುಗ ಇಟ್ಕೊಂಡು ಇಲ್ಲಿ ರೋಡ್ ಸೈಡ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಂತೆ ಅವ್ರ ಪಾಡ್ ಅವ್ರು ಮೀನು ಹಿಡಿತಾ ಇದ್ರು ಆಮೇಲೆ ಇಲ್ಲೋದ್ಮೇಲೆ ಬಂದು ಹನುಮಂತು ಅಂದ್ಬಿಟ್ಟು ದೊಡ್ಡ ಕೆರೆ ಹತ್ರ ಇರೋದೆ ಅವರು ಅಷ್ಟೊತ್ತಲ್ಲಿ ಬಡಿಯಲ್ ಬ್ಲೆಡ್ ಆಗಿತ್ತು ಏನು ಅನ್ನೋದು ಗೊತ್ತಾಗಿಲ್ಲ ಚಂದ್ರಶೇಖರ್ ಸರ್ ಅವ್ರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದ್ರು ರಿಟೇಶನ್ಗೆ ಬಾಡಿ ಯಾರ್ದು ಏನು ಅನ್ನೋ ಗೊತ್ತಿಲ್ಲ ಅಪಾರ ಚಿತ್ರ ಬಾಡಿ ಇದ್ದಂಗೆ ಇದೆ ಅಂದರೆ ಯಾರ್ದು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಆನೆಕಲ್ಲವ್ರದ್ದು ಕಲ್ಲವ್ರದು ಪಕ್ಕದೇರೆಯವ್ರದು ಯಾರ್ದು ಏನು ಅನ್ನೋದು ನಮಗೆ ಗೊತ್ತಿಲ್ಲ